ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಪುಟ್ರಂಗ ಶೆಟ್ಟಿ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪುಟ್ರಂಗ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದು ನಾರ್ತಾ ಇದೆ ನಮ್ಮನೆ ನೊಣದ ಬಗ್ಗೆ ಮಾತನಾಡೋದಕ್ಕೆ ಬರ್ತಾರೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರಿಗೆ ತಿರುಗೇಟನ ಕೊಟ್ಟಿದ್ದಾರೆ ಸಚಿವ ಪುಟ್ರಂಗ ಶೆಟ್ಟಿ ನನಗೂ ವಿಧಾನಸೌಧದಲ್ಲಿ ಸಿಕ್ಕ ಹಣಕ್ಕೂ ಯಾವುದೇ ರೀತಿಯಾದಂತ ಸಂಬಂಧವಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೆ ಆರೋಪಿ ಮೋಹನ್ ಅನ್ನ ನಾನು ನೋಡೇ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಸಚಿವ ಪುಟ್ರಂಗ ಶೆಟ್ಟಿ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ವಿವಾದಾತ್ಮಕ ಚರ್ಚೆ ಆಗ್ತಾ ಇರುವಂತ ವಿಚಾರ ವಿಧಾನಸೌಧದಲ್ಲಿ ಸಿಕ್ಕಂತ ಲಕ್ಷ ಲಕ್ಷ ಹಣ ಹಾಗೆ ಅದರಲ್ಲಿ ಪ್ರಮುಖವಾಗಿ ತಳುಕು ಹಾಕೊಂಡಿರುವಂತ ಹೆಸರು ಸಚಿವ ಪುಟ್ರಂಗ ಶೆಟ್ಟಿ ಅವರದು ಬಿಜೆಪಿ ನಾಯಕರು ಒಂದು ಕಡೆ ಪುಟ್ರಂಗ ಶೆಟ್ಟಿ ಅವರ ರಾಜೀನಾಮೆಗೆ ಆಗ್ರಹಿಸಿ ಅದನ್ನೇ ಪ್ರಬಲ ಅಸ್ತ್ರವಾಗಿ ಇಟ್ಕೊಂಡು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೇಲೆ ಪ್ರಹಾರಕ್ಕೆ ಮುಂದಾಗ್ತಾ ಇದ್ದರೆ ಇದೀಗ ಅದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವರಾಗಿರುವಂತ ಪುಟ್ರಂಗ ಶೆಟ್ಟಿ ಬಿಜೆಪಿ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದು ನಾರ್ತಾ ಇದೆ ನಮ್ಮನೆ ನೊಣದ ವಿಚಾರಕ್ಕೆ ಬರ್ತಾರೆ ಅನ್ನೋ ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಹಾಗೆ ನನಗೂ ಹಾಗೂ ವಿಧಾನಸೌಧದಲ್ಲಿ ಸಿಕ್ಕ ಹಣಕ್ಕೂ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಕಿರಣ ಸಚಿವರಾಗಿರುವಂತಹ ಪುಟ್ರಂಗ ಶೆಟ್ಟಿ ಜೊತೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ಬನ್ನಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಪುಟ್ರಂಗ ಶೆಟ್ಟಿ ಅವರಿದ್ದಾರೆ ಸರ್ ನಮಸ್ತೆ ವಿಧಾನಸೌಧದಲ್ಲಿ ಸಿಕ್ಕಂತಹ ಹಣಕ್ಕೆ ಪ್ರಕರಣ ಸಂಬಂಧಿಸಿದಂತೆ ಈಗ ಅನೇಕ ವಿಚಾರಗಳು ಪ್ರಸ್ತಾಪ ಆಗ್ತಿದೆ ಜೊತೆಗೆ ಬಿಜೆಪಿ ನಾಯಕರು ಸಹ ಪುಟ್ರಂಗ ಶೆಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಪ್ರತಿಭಟನೆಗಳನ್ನು ಸಹ ಮಾಡಿದ್ರು ಏನ್ ಹೇಳ್ತೀರಿ ನೀವು ನನಗಾಗಲಿ ಯಾವುದೇ ಸಂಬಂಧನೂ ಇಲ್ಲ ಯಾಕಂದರೆ ಅವನು ನನ್ನಲ್ಲಿ ಈ ಟೈಪ್ ಈ ಟೈಪ್ ಕೆಲಸ ಮಾಡ್ತಾಯಿದ್ದ ಬಹುಶಃ ಅವನು ನಾನು ನೋಡೇ ಇಲ್ಲ ನನಗಿಂದ ಇದ್ದಂಥ ಪಿ ಎಸ್ ಅವನ್ನ ತಗೊಂಡಿದ್ದಾರೆ ಅವನು ಕೆಲಸ ಮಾಡ್ತೀನಿ ಅವ್ನು ಪಡ ಅವ್ನು ಕೊಟ್ಟು ಕೆಲಸ ಮಾಡ್ತಾ ಹೋಗ್ತಾ ಇದ್ದ ಹಾಗಾಗಿ ಅವ್ನಿಗೆ ಹಣ ಎಲ್ಲಿಂದ ಬಂತು ಇರೋ ಅಂತ ನನಗೆ ಗೊತ್ತೇ ಇಲ್ಲ ಅದ್ರ ಹಾಗಾಗಿ ಅದಕ್ಕೂ ನನಗೆ ಯಾವ ಸಂಬಂಧ ಕಲ್ಪಿಸೋದು ಸರಿಯಲ್ಲ ಮತ್ತೆ ಬಂಧಿತವಾಗಿರುವಂತಹ ಅವರು ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿರುವಂತದ್ದು ಅಂದ್ರೆ ನಾನು ಅವರ ಪಿ ಎ ಆಗಿ ಕೆಲಸ ಮಾಡ್ತಿದ್ದೆ ಇದು ಅವರು ಕಾಂಟ್ರಾಕ್ಟ್ ಆಗಿ ಎರಡು ಕಾಂಟ್ರಾಕ್ಟ್ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಇದು ಹಣ ಕೊಟ್ಟಿದ್ದಾರೆ ಈಗ ಭ್ರಷ್ಟಾಚಾರ ನಿಗ್ರಹ ದಳ ಇನ್ಕ್ವೈರಿ ಮಾಡ್ತಾ ಇದೆ ಸತ್ಯ ಸತ್ಯ ಹೊರಗ್ ಬರ್ತದೆ ಬರಲಿ ಓಕೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ನಾನು ಇನ್ನೇನು ನಾನಷ್ಟೇ ಹೇಳೋದು ನನಗೂ ಸಂಬಂಧ ಇಲ್ಲ ಏನಿಲ್ಲ ಅದು ನನಗೆ ಸಂಬಂಧ ಕಲಿಸೋಕೆ ಸಾಧ್ಯನೂ ಇಲ್ಲ ಅದಷ್ಟೇ ಅದು ನಿಮ್ಮ ಟಿ ವಿಲಿ ಬರ್ತಕ್ಕಂಥವೆಲ್ಲ ಒಂಥರ ಏನೋ ಹೇಳ್ತಾರೆ ಆ ಥರ ಗಾದಿಗಳಿದ್ದಾವೆ ಹಾಗಾಗಿ ಆ ಹಣಕ್ಕೂ ನನಗಾಗಲಿ ಅವಳಿಗೂ ನನಗಾಗಲಿ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ಅದು ಮುಗಿದೇ ಹೋಯ್ತಲ್ಲ ಸರ್ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ನಿಮ್ಮ ಹೆಸರು ಯಾಕೆ ಪ್ರಸ್ತಾಪ ಆಯಿತು ಅಂದ್ರೆ ಸುಮ್ಮನೆ ಯಾವುದೇ ಹೆಸರುಗಳು ಪ್ರಸ್ತಾಪ ಆಗುದಿಲ್ಲ ಯಾಕೆ ಪ್ರಸ್ತಾಪ ಆಗಿದೆ ನನ್ನ ಒಂದೇ ಏನಾದ್ರೂ ನನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ಅಷ್ಟೇ ಸಂಬಂಧಪಟ್ಟ ಉಳಿದೆಲ್ಲೂ ಪ್ರಸ್ತಾವನೆ ಆಗ ಸಾಧ್ಯನೇ ಇಲ್ಲ ಅವ್ನು ನಾನು ತಗೊಂಡು ಕೊಟ್ಟಿನಿ ಅಂತ ಹೇಳ್ತಾನ ಉದ್ಭವ ಆಗೋದಿಲ್ಲ ಅದು ಅಂದ್ರೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅನ್ನುವಂತ ಒಂದು ಹೇಳಿಕೆಯನ್ನ ಯಾವ ಕಾಂಟ್ರಾಕ್ಟು ಎಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿರೋದು ಹೇಳಿ ಕಾಂಟ್ರಾಕ್ಟ್ ಏನು ಕೊಟ್ಟಿದ್ದೆ ನಮ್ಗೆ ಗೊತ್ತದಲ್ಲ ಈಗ ನಾನು ಹೇಳಿದ್ನಲ್ಲ ಈಗ ಭ್ರಷ್ಟಾಚಾರ ನಿಗ್ರಹ ದಳ ಹೋಗಿದೆ ಅದು ಎನ್ಕ್ವೈರಿ ಆಯ್ತದೆ ಆಗ ಸತ್ಯ ಅಂತೇಳಿ ಹೊರಗೆ ಬರ್ತದೆ ಬರಲಿ ಓಕೆ ಬಿಜೆಪಿ ನಾಯಕರು ನೀವು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಗೊತ್ತಾ ಅವ್ರ ತಟ್ಟಲ್ಲಿ ಯಜ್ಞ ಬಿದ್ದ ನಾರ್ತದೆ ನಮ್ಮಲ್ಲಿ ನೋಡೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಬಟ್ ಅವ್ರ ಸರ್ ನೋಡ್ಕೊಳಕ್ಕೆ ಹೇಳಿ ಇದಿಷ್ಟು ಪುಟ್ರಂಗ ಶೆಟ್ಟಿ ಅವರ ಹೇಳಿಕೆ ಅಂದ್ರೆ ನಾನು ಯಾವುದೇ ರೀತಿಯಾದಂತಹ ನನ್ನ ಶಾಮಿಲ್ ಇದ್ರಲ್ಲಿಲ್ಲ ನನ್ ಕ್ಲೀನ್ ಹ್ಯಾಂಡ್ ಇದ್ದೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಕಿರಣ TV5 ಬೆಂಗಳೂರು ಎಸ್ ಇದಿಷ್ಟು ಸಚಿವ ಪುಟ್ರಂಗ ಶೆಟ್ಟಿ ಅವರ ಪ್ರತಿಕ್ರಿಯೆ ಬಿಜೆಪಿ ಅವರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದು ನಾರ್ತಾ ಇದೆ ನಮ್ಮ ಮನೆಯ ನೊಣದ ಚಿಂತೆ ಅವರಿಗೆ ಅನ್ನೋ ರೀತಿ ಸಾಕಷ್ಟು ಆಕ್ರೋಶ ಭರಿತವಾಗಿ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರರಾಗಿರುವಂತಹ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ಕಾರ ಪುಟ್ರಂಗ್ ಶೆಟ್ಟಿ ಅವ್ರನ್ನ ನಾವು ಒಂದು ರಿಯಾಕ್ಷನ್ ಕೇಳಿದ್ವಿ ಬಿಜೆಪಿ ನಾಯಕರು ರಾಜೀನಾಮೆಗೆ ಆಗ್ರಹಿಸ್ತಿದ್ದಾರಲ್ಲ ಅಂತ ಬಹಳ ಆಕ್ರೋಶ ಭರಿತರಾಗಿ ರಿಯಾಕ್ಟ್ ಮಾಡ್ತಾರೆ ಬಿಜೆಪಿ ಅವ್ರ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದು ನಾರ್ತಾ ಇದೆ ನಮ್ಮನೆ ನೊಣದ ಚಿಂತೆ ಅಂತಾರೆ
ಏನಾರಾಗ್ಲಿ ಅವರು ತಮ್ಮನ್ನ ತಾವು ನೋಣ ಅಂತನಾರು ಒಪ್ಪಿಕೊಂಡ್ರಲ್ಲ. ಅಂದ್ರೆ ಒಬ್ಬ ಅಪರಾಧಿ ತನ್ನ ತಪ್ಪನ್ನ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಲ್ಲ. ಅಡಕೆ ಕದ್ದವನು ಕಳ್ಳಾನೆ, ಆನೆ ಕದ್ದವನು ಕಳ್ಳಾನೆ. ಇವರು ಪುಟ್ಕೋಸಿ ಕದ್ದಿರುವಂತಹ ವ್ಯಕ್ತಿಗಳು. ಅದಕ್ಕೆ ಪುಟ್ಟರಂಗ ಅವರ ಹೆಸರು ಪುಟ್ಟರಂಗ ಶೆಟ್ಟಿ ಅಂತ ಇಟ್ಕೊಂಡಿರೋದು. ಅಂದ್ರೆ ಇನ್ ಮುಂದಕ್ಕೆ ಅವ್ರಿಗೆ ಪುಟ್ಕೋಸಿ ಕದ್ದರಂಗ ಶೆಟ್ಟಿ ಅಂತ ಹೇಳ್ಬೇಕಂತ ನಾವಾಗಾದ್ರೆ ಯಾವ ನಾಚಿಕ್ಗೆಟ್ಟು ಮಾತಾಡ್ತಾ ಇರುವಂತದ್ದು. ಅವರು ಕೋರ್ಟ್ ನಿನ್ನೆ ಏನು ಮಂಗಳಾರತಿ ಎತ್ತಿದೆ ಅವ್ರಿಗೆ, ನಮ್ ವಿರುದ್ಧ ಮಾಧ್ಯಮದವ್ರು ಏನು ಮಾತಾಡಬಾರ್ದು ಅಂತ ಹೇಳಿದ್ದಕ್ಕೆ ಮಂಗಳಾರತಿ ಎತ್ತಿ ಕಳಿಸಿದೆ ಅವ್ರಿಗೆ ಕೋರ್ಟ್. ಇನ್ನಾದ್ರೂ ಬುದ್ಧಿ ಬರೋದು ಬೇಡವಾ? ಮಾಡ್ಕೊಂಡಿರುವಂತಹ ಅಪರಾಧವನ್ನ ಕ್ಷಮಿಸಿ ಅಂತ ಹೇಳಿ ಕೇಳ್ಬೇಕು. ಅವ್ರನ್ನೂ ಸಹ ಎಸಿಬಿ ನನಗನ್ಸುವಂತದ್ದು ಅವ್ರನ್ನು ತನಿಖೆಗೆ ಒಳಪಡಿಸ್ಬೇಕು. ಅವ್ರದೇ ದುಡ್ಡದು, ಒಂದ್ ದೊಡ್ಡ ಗ್ಯಾಂಗ್ ಬಿಟ್ಟು ವಸೂಲಿ ಮಾಡ್ತಾ ಇದ್ದಂತ ವ್ಯಕ್ತಿ ಆತ. ಓಕೆ, ನೋಣ ನಮ್ ತಟ್ಟೆಯಲ್ಲಿ ಬಿದ್ದಿದೆ ಅನ್ನೋದು ಹೇಳೋ ಮೂಲಕ ಎಲ್ಲೋ ಒಂದ್ ಕಡೆ ಸಣ್ಣ ತಪ್ಪು ಅಂತಾನ ಅವ್ರ ಪ್ರಕಾರ? ಹೆಂಗೆ ಅಲ್ಲ, ಅವ್ರು ಏನ್ ಬೇಕಾದ್ರ ಮಾತಾಡ್ಕೊಳ್ಳಿ. ಆದ್ರೆ ಇಲ್ಲಿ ತನಕ ನನಗೂ ನಾನು ಅಪರಾಧನೇ ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಂತ ವ್ಯಕ್ತಿ ಈಗ ತನ್ನ ಅಪರಾಧ ಒಪ್ಕೊಂಡಿದ್ದಾನೆ ಅಂತ ಆಯ್ತಲ್ವಾ? ಒಂದ್ಸಲ ಹೇಳ್ತಾರೆ ಆ ಮೋಹನ್ ಯಾರು ಅಂತ ನಂಗೆ ಗೊತ್ತೇ ಇಲ್ಲ ಅಂತ, ಇನ್ನೊಂದ್ಸಲ ಹಳೆ ಪಿ ಎಸ್ ತಗೊಂಡಿದ್ದು ಟೈಪಿಸ್ಟ್ ಆಗಿ ನನ್ನ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತಾರೆ, ಯಾವ್ದನ್ನ ಹಾಗಾದ್ರೆ ನಂಬೋದು ಅಂತ ನೋಡ್ರಿ. ಒಂದು ಮಾತು, ಯಾರೋ ಒಬ್ಬ ಕ್ಲರ್ಕ್ ಕೇಳಿದ್ರೆ 50 ರೂಪಾಯಿ 100 ರೂಪಾಯಿ ಕೇಳ್ತಾನೆ, ಯಾರು ಖುಷಿಯಿಂದ ಕೊಟ್ರೆ ಬಕ್ಷಿ ತೀಸ್ಕೋತಾನೆ ಅಷ್ಟೇ. ಲಕ್ಷಾಂತರ ರೂಪಾಯಿ ಕೇಳುವಂತ ತಾಕತ್ ಒಬ್ಬ ಟೈಪಿಸ್ಟ್ ಗೆ ಹೇಗ್ ಬರಕ್ ಸಾಧ್ಯ? ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಆ ಟೈಪಿಸ್ಟ್ ಯಾರ್ಯಾರಿಂದ ಎಷ್ಟೆಷ್ಟು ಹಣ ಸಂಗ್ರಹ ಮಾಡಿದೆ, ಎಲ್ಲೆಲ್ಲಿ ಸಂಗ್ರಹ ಮಾಡಿದೆ, ಯಾರ್ಯಾರು ಕೊಟ್ರು, ಎಷ್ಟು ಕೊಟ್ರು, ಅವರೆಲ್ಲ ಯಾರು ಅನ್ನೋದನ್ನ ಸಂಪೂರ್ಣ ಅವನು ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲ ಅವನು ಪೊಲೀಸ್ನವ್ರ ಮುಂದೆ, ಈ ದುಡ್ಡು ಯಾರ್ದು ಅಂತ ಹೇಳಿ ಹೇಳಿದಾನಲ್ಲ ಆತ. ಆ ಕಂಟ್ರಾಕ್ಟರ್ಗಳ ಹೆಸರು ಹೇಳ್ಬಿಟ್ಟಿದಾನಲ್ಲ. ಯಾತಿಕ್ ಹಣ ಕೊಡ್ತಾ ಇದ್ರು ಅಂತಾನು ಹೇಳಿದಾನಲ್ಲ. ಇನ್ನೂ ನಾಚಿಕ್ಗೆ ಬಿಟ್ಟು ಮಾತಾಡ್ತು ಅಂತಂತಂದ್ರೆ ಇದು ದುರ್ದೈವ ಅಂತ ಹೇಳ್ಬೇಕಷ್ಟೆ. ಬಿಜೆಪಿ ನಾಯಕರ ಹೋರಾಟ ಎಲ್ಲಿ ತನಕ ಆಗಾದ್ರೆ? ಈಗೇನು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದೀರಾ ಮೇಡಮ್? ಪ್ರಶ್ನೆ ಬರುವಂತದ್ದು ಏನಂತಂದ್ರೆ, ವಿರೋಧ ಪಕ್ಷಗಳಿಗೆ ನಾವು ಹೋರಾಟ ಮಾಡ್ಬೋದು, ರಸ್ತೆಗಿಳಿದು ಹೋರಾಟ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಕಾಂಗ್ರೆಸ್ನವ್ರಿಗೆ ನಾಚಿಕೆಯೇ ಇಲ್ವಲ್ಲ. ಕಾಂಗ್ರೆಸ್ನ ಅಧ್ಯಕ್ಷ ಹೇಳ್ತಾನೆ ಇದು ಪುಟ್ಕೋಸಿ ಅಂತ ಹೇಳ್ತಾನೆ ಕಾಂಗ್ರೆಸ್ನ ಅಧ್ಯಕ್ಷ. ಕಾಂಗ್ರೆಸ್ನ ಅತ್ಯಂತ ಹಿರಿಯ ಸಚಿವ ಡಿ ಕೆ ಶಿವಕುಮಾರ್ ಅವರು ಬಿಡ್ರೆ ಏನ್ ಬೇಕಾರ ಆಗ್ಲಿ, ತನಿಖೆ ಎದುರಿಸ್ಲಿ, ಬಿಡ್ರಿ ಯಾವ ಮಹಾ ದೊಡ್ಡ ದುಡ್ಡು ಅಂತ ಹೇಳಿ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಮನೆಯಲ್ಲಿ 1000 ಕೋಟಿ ರೂಪಾಯಿ ಸಿಕ್ಕಿರ್ಬೇಕಾರೆ ಅವ್ರಿಗೆ 25 ಲಕ್ಷ ರೂಪಾಯಿ ಪುಟ್ಕೋಸಿ ಅಂತ ಅವ್ರಿಗೆ. ಒಟ್ಟಿನಲ್ಲಿ ನಿಮ್ ಪ್ರಕಾರ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ, ಜೊತೆಗೆ ಕಾಂಗ್ರೆಸ್ ನಾಯಕರ ಬ್ಯಾಕಪ್ ಇರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಧೈರ್ಯವಾಗಿ? ಹೌದು, ಬ್ಯಾಕಪ್ ಇರೋ ಕಾರಣಕ್ಕೋಸ್ಕರ, ಬೇರೆ ಇನ್ನೇನಿಲ್ಲ. ಓಕೆ, ಧನ್ಯವಾದ ಗೋ ಮಧುಸೂದನ್ ಅವರೇ ಟಿವಿ 5 ಜೊತೆ ಮಾತನಾಡಿದ್ದಕ್ಕೆ.